ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಕೆಸೆಟ್ ಎಕ್ಸಾಮ್ನ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳನ್ನ ಕಮೆಂಟ್ ಮಾಡ್ತಿದ್ರಿ ಕೆಸೆಟ್ 2021 ಎಕ್ಸಾಮ್ ಬಗ್ಗೆ ರಿಸಲ್ಟ್ ಯಾವಾಗ ಬರುತ್ತೆ, ನಂತರ ಬಂದುಬಿಟ್ಟು ಒಂದು ಮಾರ್ಕ್ ಅಲಾಟ್ಮೆಂಟ್ ಆಗಿರುತ್ತೆ, ಮತ್ತು ಬಂದುಬಿಟ್ಟು ನಮ್ಮ ಕಟ್ ಆಫ್ ಮಾರ್ಕ್ಸ್, ನಮ್ಮ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಡೌಟ್ ಬಂದಿದೆ, ನಂದು ರಿಸಲ್ಟ್ ಏನಾಯಿತು ಮತ್ತು ಕಟ್ ಆಫ್ ಇರುತ್ತೆ, ನಮಗೆ ಚಾನ್ಸ್ ಸಿಗುತ್ತೆ ಅಂತ ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಗ್ಗೆ ಮೇಲೆ ಕಾಣ ಬೆಲ್ ಬಟನ್ ನೀವು ಕ್ಲಿಕ್ ಮಾಡ್ಬೋದು. ಮೊದಲು ಬಂದುಬಿಟ್ಟು ಎಕ್ಸಾಮ್ ಬಂದುಬಿಟ್ಟು 25 ಜುಲೈಗೆ ಆಯಿತು. ನಿಮಗೆ ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ಬೋದು ಅಂದರೆ ಆನ್ಸರ್ ಕ್ಯೂ ಬಂದುಬಿಟ್ಟು ಲಾಸ್ಟ್ ಡೇಟ್ ಆಫ್ ಟು ಚಾಲೆಂಜ್ ದ ಕೆಸೆಟ್ 2021 ಪ್ರೊವಿಷನಲ್ ಆನ್ಸರ್ ಕೀಸ್ 23 ಎಕ್ಸಾಮ್ಗೆ ಲಾಸ್ಟ್ ಡೇಟ್ ಆಗುತ್ತೆ. ಅದನ್ನು ಕೀ ಆನ್ಸರ್ನ ಕೊಡೋಕ್ಕೆ, ಪ್ರೊವಿಷನಲ್ ಕೀ ಆನ್ಸರ್ ಕೊಡೋಕ್ಕೆ ಆಗಸ್ಟ್ 23 ಲಾಸ್ಟ್ ಡೇಟ್ ಆಗುತ್ತೆ. ಅದು ಫೈನಲ್ ಆನ್ಸರ್ ಕೀ ಬಂದಾದ ಮೇಲೆ ಅದ್ರ ಅಂಡ್ ಫೈನಲ್ ಆನ್ಸರ್ ಕೀ ಬರುತ್ತಲ್ಲ ಅದ್ರ ಮೇಲೆ ಆಗಸ್ಟ್ 23 ಮೇಲೆ ಬಿಡ್ತಾರೆ. ಅಂದರೆ ಆಗಸ್ಟ್ ಲಾಸ್ಟ್ ವೀಕಲ್ಲಿ ನಿಮಗೆ ಬೇಗ ಬರ್ಬೋದು ಅಂತೇಳಿ ಸದ್ಯದಲ್ಲಿ ಮಾಹಿತಿ ಬಂದಿದೆ. ನಂತರ ಬಂದುಬಿಟ್ಟು ಎಕ್ಸಾಮ್ ಎಲ್ಲ ಆಯಿತು, ಮುಂದೆ ಕೂಡ ಗೈಡ್ಲೈನ್ಸ್ ಕೂಡ ಆದೇಶ ಹೊರಡಿಸಿದರು. ಆದೇಶ ಏನಂತಂದರೆ ಪರೀಕ್ಷೆ ನಡೀತು, ಓಕೆ ನಡೀಬೇಕಾಯಿತು, ಪರೀಕ್ಷೆನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಕೂಡ ಆದೇಶವನ್ನು ಆಯಿತು, ಎಲ್ಲ ಆಯಿತು. ನಂತರ ಬಂದುಬಿಟ್ಟು ಇದರಲ್ಲಿ ಏನಂದರೆ ನಿಮ್ಮದು ಎಕ್ಸಾಮ್ ಯಾರು ಕಂಡಕ್ಟ್ ಮಾಡೋದು ನಿಮಗೆ ಎರಡು ಗೊತ್ತು, ಯೂನಿವರ್ಸಿಟಿ ಆಫ್ ಮೈಸೂರು ಕಂಡಕ್ಟ್ ಮಾಡೋದು, ಇಲ್ಲ 41 ಸಬ್ಜೆಕ್ಟ್ ಇರ್ತವೆ ನಿಮಗೆ, ಮತ್ತು ಎಲಿಜಿಬಿಲಿಟಿ ನಿಮಗೆ ಇರಲ್ಲ, ಮತ್ತು ನೆಗೆಟಿವ್ ಮಾರ್ಕ್ಸ್ ನಿಮಗೆ ಕೂಡ ಇರಲ್ಲ, ನಿಮಗೆ ಎಲ್ಲರೂ ಗೊತ್ತಿದೆ ಅಂತೀನಿ. ಬಂದುಬಿಟ್ಟು ನಿಮಗೆ PDF ಬೇಕಾದ್ರೆ ನಿಮಗೆ ಬೇಕಾದ್ರೆ ಕಮೆಂಟ್ಗೆ ನನಗೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಟೆಲಿಗ್ರಾಮ್ ಇದು ಟೆಲಿಗ್ರಾಮ್ ಅಂತೀನಿ, ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಹೋಗಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಅಂದರೆ ನಿಮ್ಗೆ ಹೆಲ್ಪ್ ಬೇಕಾದ್ರೆ ನಾನು ಸಹಾಯ ಮಾಡೋಣ. ನಂತರ ಬಂದುಬಿಟ್ಟು ಇದಕ್ಕೆ ಒಂದು ಏಜ್ ಲಿಮಿಟ್ ಏನಿಲ್ಲ. ನಂತರ ಇದರಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದರೆ ಏನೇನು ಡಿಗ್ರಿ ಆರ್ ಮಾಸ್ಟರ್ ಡಿಗ್ರಿ, ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಎ ಮಾಸ್ಟರ್ ಡಿಗ್ರಿ ಆರ್ ದ ಈಕ್ವಲೆಂಟ್ ಫ್ರಮ್ UGC ರೆಕಮೆಂಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್. ಅಂದರೆ ಮಾಸ್ಟರ್ ಡಿಗ್ರಿ ಇರಬೇಕು ಅಥವಾ UGC ಮತ್ತು ಯೂನಿವರ್ಸಿಟಿಗಳು ಯಾವ್ಯಾವ ಇರ್ತವೆ ಅಥವಾ ರೆಕಾಗ್ನೈಸ್ ಇರೋ ಮಾರ್ಕ್ಸ್ಗಳಿರಬೇಕು. ಮಿನಿಮಮ್ ಮಾರ್ಕ್ಸ್ಗಳು ಯಾವ್ಯಾವ ಇರಬೇಕು ಅಂದರೆ ನಿಮಗೆ ಮಿನಿಮಮ್ ಮಾರ್ಕ್ಸ್ ಇಷ್ಟಿರಬೇಕಂದ್ರೆ ನೀವು ಎಕ್ಸಾಮಿಗೆ ಕ್ವಾಲಿಫಿಕೇಷನ್ ಅಂದರೆ ಎಕ್ಸಾಮಿಗೆ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಜನರಲ್ ಬಂದುಬಿಟ್ಟು 50% ಮಾರ್ಕ್ಸ್ಗಳು ಇರಬೇಕು, SC ST ಬೇರೆಯವರಿಗೆಲ್ಲ 50%, ಮತ್ತು ಪರ್ಸನ್ ವಿತ್ ಡಿಸೇಬಿಲಿಟಿ ಅವರು ಕೂಡ 50% ಇರುತ್ತೆ, ಮತ್ತು OBC ಕ್ಯಾಟಗರಿ 1, 2, 3 ಅವರಿಗೆ ಕೂಡ 50% ಇರುತ್ತೆ, ನೀವು ಅಪ್ಲೈ ಮಾಡ್ಬೋದು. ಅದರ ಬಂತು PhD ಓಡಾಡ್ತಾಯಿದ್ದೀರ ನೀವು, ಅಪ್ ಟು 55 to 50% ನಿಮ್ಮ ಮಾರ್ಕ್ಸ್ನ ಕಂಪ್ಲೀಟ್ ಮಾಡಿರಬೇಕು. ಎಕ್ಸಾಮಿನೇಷನ್ನ 19 ಸೆಪ್ಟೆಂಬರ್ 1992 ಆ ಟೈಮ್ ಆ ಮೇಲೆ ಎಲಿಜಿಬಿಲಿಟಿ ನಿಮಗೆ 5% ನಿಮಗೆ ಏನಪ್ಪ ರಿಸರ್ವೇಷನ್ ಥರ ಇರುತ್ತೆ, ಅಪ್ಲೈ ಮಾಡೋದು ಆನ್ಲೈನ್ ಓಕೆ, ವೆಬ್ಸೈಟ್ ಓಕೆ. ನಂತರ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್ ಬಂದುಬಿಟ್ಟು 1150 ಆಗುತ್ತೆ, ಮತ್ತು ಕ್ಯಾಟಗರಿ 2A, 2A, 2B, 3A, 3B ಬಂದುಬಿಟ್ಟು 950 ಆಗುತ್ತೆ. ನಂತರ ಬಂದುಬಿಟ್ಟು ಲೇಟ್ ಆದರೆ 250 ರೂಪಾಯಿ ಫೀಸ್ ಆಗುತ್ತೆ, ಮತ್ತು ಕ್ಯಾಟಗರಿ ಫಸ್ಟ್ ಮತ್ತು SC ST PWD ಯಾರಿಗೆ ಬಂದುಬಿಟ್ಟು 650 ರೂಪಾಯಿ ಆಗುತ್ತೆ. ನಂತರ ಬಂದುಬಿಟ್ಟು ಯಾವ ಸೆಂಟ್ರಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ, ಬೆಳಗಾವಿ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಮಂಗಳೂರು, ಶಿವಮೊಗ್ಗ, ತುಮಕೂರು, ಇಲ್ಲೆಲ್ಲ ಬರ್ತವೆ. ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಬಿಡೋ, ನಂಬರ್ ಆಫ್ ಕ್ವೆಶನ್ಸ್ ಎಷ್ಟಿರ್ತವೆ ಅಂದರೆ ಬಂದುಬಿಟ್ಟು ಜನರಲ್ ಬಂದುಬಿಟ್ಟು 50 ಕ್ವೆಶನ್ ಇರ್ತವೆ, ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 100 ಆಗಿರುತ್ತೆ, ಟೈಮ್ ಬಂದುಬಿಟ್ಟು 1 ಅವರ್ ಇರುತ್ತೆ. ಸೆಕೆಂಡ್ ಪೇಪರ್ ಬಂದುಬಿಟ್ಟು ನೀವು ಯಾವ್ಯಾವ ಚೂಸ್ ಮಾಡಿರುತ್ತೆ ಆ ಸಬ್ಜೆಕ್ಟ್ ಇರುತ್ತೆ, ಅದು ಬಂದುಬಿಟ್ಟು ನಂಬರ್ ಆಫ್ ಕ್ವೆಶನ್ಸ್ 100 ಇರುತ್ತೆ, ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 200 ಇರುತ್ತೆ, ಪರ್ ಕ್ವೆಶನ್ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ನಂತರ ಬಂದುಬಿಟ್ಟು ಟೋಟಲ್ ಬಂದುಬಿಟ್ಟು 150 ಕ್ವೆಶನ್ಸ್, ಟೋಟಲ್ 300, ನೀವು 3 ಅವರ್ ಕೂಡ ಬರಬೇಕಾಗುತ್ತೆ. ನಂತರ ಸಬ್ಜೆಕ್ಟ್ಗಳು ಯಾವ್ಯಾವ ಅಂದರೆ ಕನ್ನಡ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್, ಇಂಗ್ಲೀಷು, ಮ್ಯಾಥಮೆಟಿಕ್ಸು, ಬೇಜಿನ ಸಬ್ಜೆಕ್ಟ್ಗಳಿದ್ದಾವೆ, ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಪೇಪರ್ 1, ಪೇಪರ್ 2 ಯಾವ ಥರ ಬರುತ್ತೆ ಅದ್ರ ಕೂಡ ನಿಮಗೆ ಬೇಕಾದ್ರೆ ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೆಂಟ್ರ್ಗಳು ಯಾವ್ಯಾವ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಅಂತ ಅಂದ್ಬಿಟ್ಟು ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ ನಿಮ್ಮ ವೆಬ್ಸೈಟಿಗೆ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡೋಕ್ಕಾಗುತ್ತೆ, ಪ್ರಿವಿಯಸ್ ಪೇಪರ್ ಕೂಡ ನಿಮಗೆ ಸಿಗ್ತವೆ. ಅಂದರೆ ಬಂದುಬಿಟ್ಟು ಯಾವ ಸಬ್ಜೆಕ್ಟು KSC ಕಟ್ ಆಫ್ ಹೇಗಿತ್ತು ಅಂತೇಳಿ ಇದು ಕೂಡ ಇಂಪಾರ್ಟೆಂಟು. ಕಟ್ ಆಫ್ ಹೇಗಿತ್ತು ಅಂದರೆ ಕಾಮರ್ಸ್ ಬಂದುಬಿಟ್ಟು 48 ಇರುತ್ತೆ ಜನರಲ್ಲಿಗೆ, ಕನ್ನಡ ಬಂದುಬಿಟ್ಟು 47, ಎಕನಾಮಿಕ್ಸ್ 48, ಬೇರೆ ಬೇರೆ ಸಬ್ಜೆಕ್ಟ್ ಬೇರೆ ಬೇರೆ ಇರುತ್ತೆ. ಬೇಕಾದ ಕಮೆಂಟ್ ಮಾಡಿ ನಾನು ಬೇಕಾದ ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ, ಅಥವಾ ಈ ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಈ ಲಿಂಕ್ನ ಕ್ಲಿಕ್ ಮಾಡಿ ನೀವು ಈ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಲೈಫ್ ಸೈನ್ಸ್, ಎನ್ವೈರ್ಮೆಂಟ್, ವುಮೆನ್ ಬಿಡಿಸ್ ಎಲ್ಲ ಇರ್ತವೆ, ಮತ್ತು ಆನ್ಸರ್ಕಿನ ಕೂಡ ಸಿಗ್ತವೆ. ಆಯಿತಾ, ಇಷ್ಟೆಲ್ಲ ಅಪ್ಡೇಟ್ ಇರುತ್ತೆ. ಇದು ಯುವ ದಿನ ಅಪ್ಡೇಟ್, ಇದೇ ಥರ ಈ ಚಾನಲ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನಿಮಗೆ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.